ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಪಡ್ಡು ರೆಸಿಪಿ ಮಾಡ್ತಾ ಇದ್ದೀನಿ. ಪಡ್ಡು ತುಂಬ ಜನನು ಕಮೆಂಟ್ ಮಾಡಿ ಕೇಳಿದರು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಲೇಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಕ್ಳಿಗೆ ಮಾಡಿಕೊಡ್ಬೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಈ ಲೋಟದಲ್ಲಿ 2 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಮಾಮೂಲಿ ಲೋಕಲ್ ರೈಸ್ ಆಗೋಂಥ ತೊಗೊಂಡಿದ್ದೀನಿ, ಇಲ್ಲಾಂದರೆ ದೋಸೆ ಅಕ್ಕಿ ಕೂಡ ತೊಗೋಬೋದು. ಈ ಲೋಟದಲ್ಲಿ ಉದ್ದಿನಬೇಳೆ ಮತ್ತು ಈ ಲೋಟದಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿನ ಸಪ್ರೇಟಾಗಿ ನೆನೆ ಹಾಕ್ಕೊಳ್ಳಿ. ನೋಡಿ, ಈ ಸ್ಪೂನಲ್ಲಿ 2 ಟೀಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಟೀಸ್ಪೂನ್ ಆಗೋಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ. ಈ ಅವಲಕ್ಕಿ ಬಿಟ್ಟು ನುಲ್ದಿರೋದೆಲ್ಲ ಚೆನ್ನಾಗಿ ವಾಶ್ ಮಾಡಿ ಮಿನಿಮಮ್ ಬೆಳಗ್ಗೆ 1:10 ಗಂಟೆಯಿಂದ ಸಂಜೆ 1:5 ಗಂಟೆವರೆಗೂ ಮಿನಿಮಮ್ 8 ಅವರ್ ನೆನೆ ಹಾಕಿ ಸಂಜೆ ನೀವು ಮಿಕ್ಸಿಯಲ್ಲಿ ರುಬ್ಕೋಬೋದು, ಇಲ್ಲ ಗ್ರೈಂಡ್ರಿಗಾದರೂ ಅಂಗಡಿಯಲ್ಲಿ ಕೊಟ್ಟರೆ ರುಬ್ಕೊಡ್ತಾರೆ. ಸೊ ಅದನ್ನು ರುಬ್ಕೊಬಂದು ನೀವು ಉಪ್ಪು ಮಿಕ್ಸ್ ಮಾಡಿ ರಾತ್ರಿನೇ ಕಳಿಸಿಟ್ಬಿಟ್ರೆ ಬೆಳಗ್ಗೆ ಚೆನ್ನಾಗಿ ಹಿಟ್ಟು ಉಕ್ಕಿ ಬಂದಿರುತ್ತೆ. ಸೊ ಬೆಳಗ್ಗೆ ನಾಷ್ಟ ಕೂಡ ಆಗುತ್ತೆ. ಹಿಟ್ಟು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಆಗೋಷ್ಟು 1/2 ಟೀಸ್ಪೂನ್ ಸಾಸಿವೆ, 1-2 ಹಸಿರು ಮೆಣಸಿನ್ಕಾಯಿನ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಆಗೋಷ್ಟು ಕರಿಬೇವನ್ನು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಆಗೋಷ್ಟು ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಇವಾಗ ಸ್ಟವ್ ಮೇಲೆ 1 ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಪಡ್ಡು ಕೂಡ ಮಾಡ್ತಾರೆ, ತುಂಬ ವೆರೈಟಿಗಳು ಪಡ್ಡು ಮಾಡ್ತಾರೆ, ಸ್ವೀಟ್ ಮಾಡ್ತಾರೆ, ಅವ್ರದ್ದೇ ಆದ ಒಂದು ಶೈಲಿಗಳಲ್ಲಿ ಡಿಫ್ರೆಂಟಾಗಿ ಪಡ್ಡುಗಳು ಮಾಡ್ತಾರೆ. ಇದು ಸಿಂಪಲಾಗಿ ಮಾಡೋಂಥ ರೆಸಿಪಿ. ನಾನು ಆದಷ್ಟು ಬೇರೆ ಥರ ಡಿಫ್ರೆಂಟ್ ರೆಸಿಪಿಗಳನ್ನ ತೋರಿಸ್ತೀನಿ. ಈಗ ಎಣ್ಣೆ ಕಾದಿದೆ, ಎಣ್ಣೆಗೆ ಸಾಸಿವೆ ಮತ್ತು ಹಸಿರುಮೆಣಸಿನ್ಕಾಯಿ ಕರಿಬೇವು ಹಾಕೊತಾ ಇದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಕೂಡ ಹಾಕೋಬೋದು. ಸೊ ಮಕ್ಕಳಿಗೆ ಕೊಡೋದಾದರೆ ಖಾರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿ ಹಾಕೊತಾ ಇದ್ದೀನಿ, ಈರುಳ್ಳಿ ಜಾಸ್ತಿ ಕೂಡ ಹಾಕೋಬೋದು. ಈರುಳ್ಳಿನ ಹಾಕಿ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಂತ ಏನಿಲ್ಲ, 1-30 ಸೆಕೆಂಡ್ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ. ನೀರು ಹಾಕೋವಾಗ ಸ್ಟವ್ ಆಫ್ ಮಾಡಿಬಿಡಿ. ನೀರು ಯಾಕೆ ಹಾಕೊತ ಇದ್ದೀನಿ ಅಂದರೆ, ಆ ಬಾಣಲೆಯಲ್ಲೇ ಸಾಸಿವೆ ಎಣ್ಣೆ ಎಲ್ಲ ಅಂಟ್ಕೊಂಡ್ಬಿಡುತ್ತಲ್ಲ, ಆ ನೀರು ಹಾಕೋದ್ರಿಂದ ಎಲ್ಲ ಕರೆಕ್ಟಾಗಿ ಕ್ಲೀನಾಗಿ ಬಂದ್ಬಿಡುತ್ತೆ. ಸೊ ಹಿಟ್ಟಿಗೆ ಡೈರೆಕ್ಟಾಗಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ರಾತ್ರಿನೇ ಉಪ್ಪಾಕಿ ಮಿಕ್ಸ್ ಮಾಡಿಟ್ಟಿದ್ದೆ, ನೀವು ಬೇಕಂದರೆ ತಕ್ಷಣ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು. ಮತ್ತು ನಿಮ್ಗೆ ಇನ್ನೂ ಚೆನ್ನಾಗಿ ಉಬ್ಬಿ ಬರಬೇಕಂದ್ರೆ ಸೋಡಾ ಕೂಡ ಉಪಯೋಗಿಸ್ಬೋದು. ನಾನು ಸೋಡಾ ಹಾಕಿಲ್ಲ. ಸೊ ಹಾಗೆ ಚೆನ್ನಾಗಿ ಇಟ್ಟು ಉಕ್ಕಿ ಬರೋ ಥರ ಬಿಟ್ಟು ಆಮೇಲೆ ಮಾಡ್ತಾ ಇದ್ದೀನಿ. ನಾನು ಮಿನಿಮಮ್ 1-9 ಗಂಟೆಗೆ ನಾಷ್ಟ ಮಾಡ್ತಾ ಇರೋದು. ಈಗ ನೋಡಿ, ಹೆಂಚಿಟ್ಟಿದ್ದೀನಿ ಪಡ್ಡದ ಹೆಂಚು. ಇದು ತುಂಬ ಹಳೆಯದು, ಮಿನಿಮಮ್ 1.5 ವರ್ಷ ಆಗಿದೆ ಈ ಪಡ್ಡು ಹೆಂಚಿಗೆ. ಸೊ ಅದಕ್ಕೆ ನಿಮ್ಗೆ ಆ ಥರ ಕಾಣ್ತಾ ಇರ್ಬೋದು. ಮತ್ತು ನಾನು ಬಟ್ಟೆನಲ್ಲಿ ಒರೆಸಿಟ್ಬಿಡ್ತೀನಿ, ತೊಳೆಯೋಕ್ಕೆ ಹೋಗಲ್ಲ. ಯಾವುದೇ ರೀತಿ ಹೆಂಚಿನ ತೊಳೆದಿಡಬೇಡಿ, ಯಾಕಂದರೆ ತುಕ್ಕಿಡ್ದು ಬಿಡುತ್ತೆ. ಅದಕ್ಕೋಸ್ಕರ ಬಟ್ಟೆನಲ್ಲಿ ಇಲ್ಲ ಕಾಟನ್ ಪೇಪರ್ನಲ್ಲಿ ಒರೆಸಿಟ್ರೆ ಸಾಕು. ಈಗ ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಪಡ್ಡಿಗೆ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಅದು ಎಣ್ಣೆ ಹಾಕಿಲ್ಲ ಅಂದರೆ ಅದು ಅಲ್ಲೇ ಕಚ್ಕೊಂಬಿಡುತ್ತೆ, ಸರಿಯಾಗಿ ಎದ್ದೋಳಲ್ಲ, ಶೇಪ್ ಕೂಡ ಬರೋಲ್ಲ, ಕಿತ್ಕೊಂಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಹೆಂಚು ಚೆನ್ನಾಗಿ ಕಾದ್ಮೇಲೆ ನೀವು ಇಟ್ಟಾಕಬೇಕು. ಇದನ್ನು ಮಿನಿಮಮ್ ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ನಿಧಾನಕ್ಕೆ. ಈ ಪಡ್ಡು ಮಾಡೋದು ಸ್ವಲ್ಪ ಲೇಟೆ, ಟೈಮ್ ಜಾಸ್ತಿ ತಗೊಳ್ಳುತ್ತೆ. ನೋಡ್ತಾ ಇರ್ಬೋದು ಫುಲ್ಲು ಕಲರ್ ಬಂದಿದೆ. ನೋಡಿ, ತೀರ ಸೀದೋಗೋ ಥರ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಡಿಮ್ಮಾಗಿರೋವಾಗೇ ತಿರುಗಿಸ್ಕೊಳ್ಳಿ. ಲೈಟ್ ಗೋಲ್ಡನ್ ಕಲರ್ ಬಂದ ತಕ್ಷಣ ತಿರುಗಿಸ್ಕೊಳ್ಳಿ. ಸೀದೋದು ಏನು ಗೊತ್ತಾ, ಅದೇ ಫ್ಲೇವರ್ ಇರುತ್ತೆ, ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಮಕ್ಳಿಗೂ ಚೆನ್ನಾಗಿರಲ್ಲ. ಇದನ್ನು ನೀವು ಬೆಳಗ್ಗೆ ನಾಷ್ಟಕ್ಕೆಲ್ಲ ಸಂಜೆ ಹೊತ್ತು ಕೂಡ ನೀವು ಮಾಡ್ಕೊಂಡು ತಿನ್ಬೋದು. ಸೊ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ತರಕಾರಿ ಕೂಡ ಹಾಕ್ಕೊಂಡು ನೀವು ಮಾಡಿ. ಈ ಪಡ್ಡಿಗೆ ನಾನು ಚಟ್ನಿಗಳು ಕೂಡ ಹೇಗೆ ಮಾಡೋದಂತ ಅಪ್ಲೋಡ್ ಮಾಡಿದ್ದೀನಿ, ಸಾಂಬಾರು ಹೇಗೆ ಮಾಡೋದಂತ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ತಟ್ಟೆ ಇಡ್ಲಿ, ಇಡ್ಲಿ, ದೋಸೆ, ಮಸಾಲೆ ದೋಸೆ ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆದಷ್ಟು ನಮ್ಮ ಚಾನಲಲ್ಲಿ ನೋಡಿ ಹೇಗಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡೋದಲ್ಲ ಇವತ್ತಿನ ರೆಸಿಪಿ ಇಷ್ಟೇ, ಎಷ್ಟು ಸಿಂಪಲ್ಲಾಗಿ ಮನೇಲೇ ಪಡ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಹಾಗಾದರೆ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನೀವು ಕೂಡ ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.